ದನ ಕಾಯೋ ಹುಡುಗರು ಕಟ್ಟಿದ್ರು ಮಣ್ಣಿನ ಗೂಡು. ಇವತ್ತು ಸಾವಿರಾರು ಭಕ್ತರ ಆಕರ್ಷಣೀಯ ಬೀಡು. ಆ ಹುತ್ತಕ್ಕೆ ಸೂರಿಲ್ಲ, ತಡೆಗೋಡೆಗಳು ಇಲ್ಲ, ಆದರೂ ಮಳೆಗಾಳಿಗೆ ಒಂದಿಂಚು ಕರಗಿಲ್ಲ. ಹುತ್ತದ ಸುತ್ತಲೂ ಕಲ್ಲು ಸಿಮೆಂಟ್ಗಳಿಂದ ಬಂದೋಬಸ್ತ್ ಮಾಡಿದ್ರೂ ಕೂಡ ದೀಪಾವಳಿ ಅಮಾವಾಸ್ಯೆಯ ನಂತರದ ಮಕ್ಕಳ ಹುಣ್ಣಿಮೆಯ ದಿನ ಮಹಾಮಂಗಳಾರತಿ ವೇಳೆ ಇಲ್ಲಿ ನಡೆಯೋ ವಿಚಿತ್ರವನ್ನ ಕಂಡ್ರೆ ಎಂತಹ ನಾಸ್ತಿಕರು ಕೂಡ ಆಸ್ತಿಕರಾಗದೇ ಇರರು. ದನ ಕಾಯೋ ಹುಡುಗರು ಕಟ್ಟಿದ ಮಣ್ಣಿನ ಗೂಡು ಇಂದು ಸಾವಿರಾರು ಭಕ್ತರ ಇಷ್ಟ ದೈವವಾಯಿತು. ಹೊಯ್ಸಳರ ಕಾಲದಿಂದಲೂ ನಡೆದು ಬರ್ತಿರೋ ಆಚರಣೆಗೆ 400 ವರ್ಷಗಳ ಇತಿಹಾಸವಿದೆ. ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆಯ ನಂತರದ ಮಕ್ಕಳ ಹುಣ್ಣಿಮೆಯೆಂದು ನಡೆಯೋ ಉತ್ಸವದಲ್ಲಿ ಮಹಾಮಂಗಳಾರತಿ ವೇಳೆ ಈ ಹುತ್ತ 10 ರಿಂದ 15 ಡಿಗ್ರಿ ಅಂತರದಲ್ಲಿ ಅಲುಗಾಡುತ್ತೆ. ಈ ಹುತ್ತ ಬರೀ ಮಣ್ಣಿನ ಗೂಡಲ್ಲ, ಮಳೆ ಗಾಳಿಗೆ ಒಂದಿಂಚು ಕರಗಿಲ್ಲ. ಹೌದು, ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಾನಳ್ಳಿಯ ಉಣ್ಣಕ್ಕಿ ಉತ್ಸವ. ಈ ಹುತ್ತ ಬರೀ ಮಣ್ಣಿನ ಗೂಡಲ್ಲ, ದೈವಶಕ್ತಿಯ ಗುಡಿ. 400 ವರ್ಷಗಳ ಹಿಂದೆ ಚಿಕ್ಕದಿದ್ದ ಗೂಡು ಇಂದು 16 ಅಡಿಗೂ ಎತ್ತರ ಬೆಳೆದಿದೆ. ಈ ಹುತ್ತಕ್ಕೆ ಸೂರಿಲ್ಲ, ಮಳೆ ಗಾಳಿಗೆ ಕರಗಿಲ್ಲ. ವರ್ಷಪೂರ್ತಿ ಮಣ್ಣಿನ ಗೊಂಬೆಯಂತೆ ನಿಂತ ಹುತ್ತ ತನ್ನ ಅಲುಗಾಡುವ ಶಕ್ತಿಯಿಂದಲೇ ವರ್ಷಕ್ಕೊಮ್ಮೆ ಭಕ್ತರನ್ನ ಮೂಕ ವಿಸ್ಮಿತರನ್ನಾಗಿಸುತ್ತೆ. ನಾಗನ ಪವಾಡವಿದೆ ದೈವಿ ಶಕ್ತಿ ಗುಡಿಯ ಸುತ್ತ. ಸರ್ಪ ಉಸಿರು ಬಿಟ್ಟರೆ ಅಲುಗಾಡುತ್ತೆ ಹುತ್ತ. ಸಾವಿರಾರು ಭಕ್ತರು ಈ ಪವಾಡವನ್ನ ಕುತೂಹಲದಿಂದ ನೋಡಲೆಂದು ಇಲ್ಲಿಗೆ ಆಗಮಿಸುತ್ತಾರೆ. ಅದೆಷ್ಟೋ ಜನರು ಇದ್ರೂ ಯಾರು ಎಂಥದ್ದೇ ಪರೀಕ್ಷೆ ಮಾಡಿದ್ರೂ ಬೃಹದಾಕಾರದ ಹುತ್ತ ಅಲುಗಾಡೋದು ಎಂದಿಗೂ ನಿಂತಿಲ್ಲ. ಇಂಥದೊಂದು ಹುತ್ತ ಅಲುಗಾಡೋದನ್ನ ನೋಡಲು ಜನಸಾಗರವೇ ಸೇರುತ್ತೆ. ಹೀಗೆ ಹುತ್ತ ಅಲುಗಾಡೋದರ ಹಿಂದೆ ನಾಗಪ್ಪನ ಚಮತ್ಕಾರ ಇದೆ ಎಂದು ಹೇಳಲಾಗ್ತಿದೆ. ಏನಪ್ಪಾ ಅಂತಂದ್ರೆ, ಇವತ್ತು ಜನಗಳಲ್ಲಿ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ದೇವರು ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟಿದ್ದಾರೆ. ಆದ್ರೆ ಏನಪ್ಪಾ ಅಂತಂದ್ರೆ, ವಿಶೇಷತೆ ಯಾರು ಕೂಡ ಏನು ಅಲ್ಲಾಡಿಸೋಂಥದ್ದಲ್ಲ, ಯಾರು ಕೂಡ ತೂಗೋಂಥದ್ದಲ್ಲ. ಮಹಾಮಂಗಳಾರತಿ ಮಾಡೋ ಸಂದರ್ಭದಲ್ಲಿ ಹುತ್ತನ ಕೂಡ ತುಂಬ ಅಲ್ಲಾಡ್ತದೆ. ಅಂದರೆ ಅದ್ರಲ್ಲಿ ನಮಗೆ ಮೇಲ್ಗಡೆ ಛತ್ರಿ ಇದೆ, ಕಳಶ ಇಟ್ಟಿರ್ತೀವಿ, ಆ ಕಳಶ ನೋಡ್ರಿ ಗೊತ್ತಾಗ್ತದೆ ಹೇಗೆ ಅಲ್ಲಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ವಿಶೇಷವಾಗಿ ಅಲ್ಲಾಡ್ತದೆ ಅಂದರೆ, ಹಿಂದೆ ಇದು ದನ ಕಾಯಂತಹ ಹುಡುಗರು ದನ ಕಾಯಕ್ಕೆ ಬಂದಂದ್ರೆ ಇದೆಲ್ಲ ಕಾಡು. ಅವಾಗ ಅವ್ರು ಏನೋ ಒಂದು ಹುತ್ತಗಳನ್ನು ನೋಡಿ ಅದರಲ್ಲಿ ಪೂಜೆ ಮಾಡಿಕೊಂಡು ದನಗಳಿಗೆ ಕಾಯಿಲೆ ಕಷ್ಟ ಬರಬಾರ್ದು, ದನಗಳಿಗೆ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಆಯಿತಾ, ಇದನ್ನ ಹಿರಿಯರು ಹೇಳೋಂಥ ವಾಡಿಕೆ ಏನಪ್ಪ, ಅದರಲ್ಲಿ ಸರ್ಪ ಇದೆ, ಏಳೆಳೆ ಸರ್ಪ ಇದೆ, ಒಳಗಡೆ ವಾಸ ಇದೆ ಅಂತ ಹೇಳ್ತಾರೆ. ಅದು ಉಸಿರು ಬಿಟ್ಟಂಥ ಸಂದರ್ಭದಲ್ಲಿ ಹುತ್ತ ಅಲ್ಲಾಡ್ತದೆ ಅನ್ನೋದು ವಾಡಿಕೆ ಇದೆ. ಆದರೆ ಕಂಡಂಥವ್ರು ಯಾರೂ ಇಲ್ಲ. ಆದರೆ ವಿಶೇಷತೆ ಏನಪ್ಪ ಅಂತಂದರೆ, ವಿಶೇಷ ಪ್ರತಿ ವರ್ಷವೂ ಕೂಡ ವರ್ಷಕ್ಕೆ ಒಂದೇ ಸಲ ಜಾತ್ರೆ ಆಗೋಂಥದ್ದು. ಜಾತ್ರೆ ಆಗೋ ಸಂದರ್ಭದಲ್ಲಿ ಮಹಾಮಂಗಳಾರತಿ ಮಾಡುವಾಗ ಹುತ್ತ ತುಂಬ ಚೆನ್ನಾಗಿ ಅಲ್ಲಾಡ್ತದೆ. ಅಂದರೆ ಪ್ರತಿಯೊಬ್ಬರು ಕೂಡ ಕಣ್ಣಲ್ಲಿ ನೋಡಬಹುದು. ಉತ್ಸವದಂದು ಯಾವುದೇ ಗಾಯವಾಗದ ಕರುವಿನ ಕಿವಿಯನ್ನ ಕತ್ತರಿಸಿ ದೇವರ ಕರುವೆಂದು ಕಾಡಿಗೆ ಬಿಡ್ತಾರೆ. ಇದರಿಂದ ಊರಿನ ದನ ಕರುಗಳು ಆರೋಗ್ಯದಿಂದಿದ್ದು ಯಾವುದೇ ಅನಾಹುತಗಳು ನಡೆಯುವುದಿಲ್ಲ ಅನ್ನೋದು ನಂಬಿಕೆ. ದನ ಕಾಯೋ ಹುಡುಗರು ಕಟ್ಟಿದ ಹುತ್ತವಾದ್ರಿಂದ ಕರುವನ್ನ ಕಾಡಿಗೆ ಹೊಡೆಯೋ ಆಚರಣೆ ಬೆಳೆದು ಬಂದಿದೆ. ಇಲ್ಲಿ ನಮ್ದು ಕೋಳೂರು ಸಾವಿರ ಅಂತ ಬರುತ್ತೆ. ಜಗನ್ಮಾತೆ ಭೂದೇವಿ ಪದ್ಮಾವತಿಯ ಬಲಗೆ ಬಂಟನಾದ ಆದಿಶೇಷ. ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳು ಆ ಒಂದು ಮಣ್ಣಿನ ಒಂದು ಹುತ್ತು ಥರ ಕಟ್ತಾರೆ, ಅದೇ ವಿಸ್ಮಯವಾಗಿ ಬೆಳೆದು ಅದರಲ್ಲಿ ಪವಾಡಗಳು ಸೃಷ್ಟಿಯಾಗ್ತವೆ, ಹರಕೆ ಹಾಡ್ಯಗಳು ನಡೀತವೆ, ಇದರಿಂದ ಪ್ರಸಿದ್ಧಿ ಆಗುತ್ತೆ. ಅಂದರೆ ಆದಿಶೇಷ ಎಲ್ಲೇ ಇದ್ದರೂ ಕೂಡ ಇವತ್ತು ಪದ್ಮಾವತಿಯ ಬಲಗೈ ಬಂಟನಾದ ಆದಿಶೇಷ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಬರ್ತಾನೆ. ಅವನು ಬಂದಾಗ ಇಲ್ಲೇನಾಗುತ್ತೆ ಅಂದರೆ, ಆ ಹುತ್ತ ಹೀಗಿದ್ದಿದ್ದು ಹುತ್ತ ಹೀಗೆ ವಾಲುತ್ತೆ, ಅದು ತಾವೆಲ್ಲ ಕಣ್ಣಾರೆ ನೋಡಿದಿರಿ, ಇದರಲ್ಲೇನು ಡೌಟ್ಸ್ ಇಲ್ಲ. ಉತ್ಸವದ ದಿನ ಕರುವನ್ನ ಹುತ್ತಕ್ಕೆ ಸುತ್ತಿಸುವ ವೇಳೆ ಕರುವಿನ ಮೇಲೆ ಮಂಡಕ್ಕಿ ಹಾಕ್ತೇವೆಂದು ಹರಕೆ ಕಟ್ಟಿಕೊಂಡ್ರೆ ಎಂತಹ ಕಷ್ಟವೂ ಕಳೆಯುತ್ತಂತೆ.
ಪ್ರತಿ ವರ್ಷ ದೀಪಾವಳಿಯ ನಂತರದ ಮಕ್ಕಳ ಹುಣ್ಣಿಮೆಯ ಗುರುವಾರ ಅಥವಾ ಭಾನುವಾರ ಈ ಉತ್ಸವ ನಡೆಯಲಿದೆ. ಚರ್ಮರೋಗ, ಮಕ್ಕಳ ಭಾಗ್ಯ, ದನಕರು ಸಾಯ್ತಿದ್ರೆ ಅಥವಾ ಆರೋಗ್ಯ ಹದಗೆಟ್ಟಿದ್ರೆ ಇಲ್ಲಿಗೆ ಹರಕೆ ಕಟ್ಟಿದ್ರೆ ಸಾಕು. ವರ್ಷದೊಳಗೆ ಆ ಹರಕೆ ಈಡೇರೋದ್ರಿಂದ ಸುತ್ತಮುತ್ತಲಿನ ಜಿಲ್ಲೆಯ ಜನರು ಈ ನಾಗಪ್ಪನ ಮಾಯೆಗೆ ಬೆರಗಾಗಿದ್ದಾರೆ. ವರ್ಷದ ಬೇರೆ ಬೇರೆ ಸಮಯದಲ್ಲಿ ಯಾವತ್ತೂ ಕೂಡ ಇಲ್ಲಿ ಅಲುಗಾಡದಂತ ಹುತ್ತ ಒಂದೇ ಒಂದು ದಿನ ಬರ್ತಕ್ಕಂಥದ್ದು ಅಂದರೆ ಈ ಏನು ಮಕ್ಕಳ ಹುಣ್ಣಿಮೆ ದಿನ ಏನು ದೀಪಾವಳಿ ಕಳೆಯುತ್ತೋ ಅದಾಗಿ 15 ದಿನ ನಂತರ ಏನು ಮಕ್ಕಳ ಹುಣ್ಣಿಮೆ ಬರ್ತದೋ ಆ ಹುಣ್ಣಿಮೆ ದಿನ ಮಾತ್ರ ಈ ಹುತ್ತ ಅಲ್ಲಾಡುವಂಥದ್ದು. ಹಾಗಾಗಿ ನಿಜಕ್ಕೂ ಇದೊಂದು ವಿಸ್ಮಯ ಹಾಗೂ ವಿಶಿಷ್ಟವಾದಂಥದ್ದು. ಮಹೇಂದ್ರ ಕುಮಾರ್ ಪಲ್ಗುಣಿಯವರು ನಮ್ಮ ಸ್ನೇಹಿತರು, ಅವರು ಇಂಥ ಒಂದು ಪವಾಡ ಜಾಗ ಇದೆ ಇಲ್ಲಿ ಬನ್ನಿ ನೋಡೋಣ ಅಂತ ಬೆಳಿಗ್ಗೆ ಫೋನ್ ಮಾಡಿದ್ದಕ್ಕೆ ನಾವು ಅದನ್ನು, ಯಾಕೆಂದರೆ ಧರ್ಮದ ಕ್ಷೇತ್ರ ಅದು, ಹಿಂದೂ ಧರ್ಮದಲ್ಲಿ ಯಾವುದು ಪವಾಡ ನಡೆಯುವಂಥ ಕ್ಷೇತ್ರ ಇದೆ ಅಲ್ಲಿ ಹೋಗಬೇಕು ಅನ್ನೋದು ನಮ್ಮದು ಕೂಡ ಒಂದು ಭಾವನೆ ಆಗಿರೋದನ್ನು ಅದನ್ನು ನೋಡಬೇಕು ಧನ್ಯ ಆಗಬೇಕು ಅಂತ ನಾವು ಬಂದಿದ್ದೀವಿ. ಬಂದು ಇಲ್ಲಿ ಅವ್ರು ಹೇಳಿದಂಗೆ ಹತ್ತಿರ ಕರ್ಕೊಂಡೋದ್ರು. ಆ ಮಂಗಳಾರತಿ ಆದಂಗೆ ಆ ಉತ್ತ ಅಲುಗಾಡಿದ್ದು ಸತ್ಯ. ನಾನು ನನ್ನ ಕಣ್ಣಾರೆ ಮೊದಲನೇ ಬಾರಿ ನೋಡಿದ್ರು, ನಾನು ಕಣ್ಣಾರೆ ನೋಡಿದ್ದೀನಿ, ಅದು ಸತ್ಯ. ನನಗೆ ಅನುಭವ ಏನಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದು ಕೂಡ ಒಂದು ಈ ಪವಾಡ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ತುಂಬ ಪುಣ್ಯ ಸ್ಥಳ ಅಂತ ಅಂದ್ಕೊಳ್ತೀನಿ. ಹಿಂದಿನ ಕಾಲದಲ್ಲಿ ಮಕ್ಕಳು ಹಿಂಗೆ ದನ ಕಾಯೋರು ಆಟ ಆಡುವಾಗ ಇದೊಂದು ಪೂಜೆ ಮಾಡ್ತಾಯಿದ್ರಂತೆ. ಚಿಕ್ಕದ್ರಿಂದ ಯಾರಿಗೋ ಕಾಲಿಗೆ ಇಸ್ಬು ಏನೋ ಆಯ್ತಂತೆ, ಆವಾಗ ಅವರು ಅದನ್ನ ಪೂಜೆ ಮಾಡಿದ್ಮೇಲೆ ಅದು ಸರಿ ಆಯ್ತಂತೆ. ಆವಾಗಿಂದ ಆ ಪದ್ಧತಿ ನಡ್ಕೊಂಡು ಬರ್ತಾನೆ ಇದೆ. ಮತ್ತು ಇಲ್ಲಿ ಪವಾಡ ಅಂದರೆ ದನಗಳು ಕಳೆದಾದಾಗ ಮತ್ತು ಇದಕ್ಕೊಂದು ಹರಕೆ ಕಟ್ಕೆ ಅಂದರೆ ಮತ್ತು ನರುಳೆ ಗಿರುಳೆ ಆದರೆ ಅದನ್ನೆಲ್ಲ ಹರಕೆ ಕಟ್ಕೆ ಅಂದರೆ ಸಕ್ಸಸ್ ಆಗುತ್ತೆ. ಅದು ಇವತ್ತಿಗೂ ಸಹ ನಡೀತಿದೆ. ಮತ್ತು ಬೇರೆ ಕಡೆ ಹಂಗೆ ದುಡ್ಡು ಕಾಣಿಕೆ ಕೊಡೋದು ಅದೇನಿಲ್ಲ. ನಾವು ಏನು ಹರಕೆ ಮಾಡ್ಕೊಂಡು ಪುರಿ ಉಕ್ತೀವಿ ಅಂದರೆ ಸಾಕು, ಈ ದೇವರಿಗೊಂದು ಪುರಿ ಒಂದು ಉಕ್ಕಿದ್ರೆ ಇದೆಲ್ಲ ಸಕ್ಸಸ್ ಆಗುತ್ತೆ. ಈ ಬಾನಳ್ಳಿ ಉಣ್ಣಕ್ಕಿಯ ಉತ್ಸವವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಏನು ಈ ಹಿಂದೆ ದನಕಾಯ ಹುಡುಗರು ಅಂತ ಇದ್ದರು, ಅವರು ಈ ಮಣ್ಣಿನ ಒಂದು ಗುಡ್ಡೆಯನ್ನು ಕಟ್ಟಿ ಅದು ಬೃಹದಾಕಾರವಾಗಿ ಬೆಳೆದು ಇವತ್ತು 300-250 ಇಂಚು ಮಳೆ ಬಂದರೂ ಈ ಹುತ್ತಕ್ಕೆ ಮೇಲ್ಛಾವಣಿನೇ ಇಲ್ಲ. ಒಂದು ಚೂರು ಮಣ್ಣು ಸಮೇತ ಇದರಲ್ಲೇನು ಒಂದು ಇಂಚು ಅಲ್ಲಾಡಿಲ್ಲ. ಇದಕ್ಕೆ ಮೇಲ್ಛಾವಣೆ ಇಲ್ಲ, ಇದು ಹಾಗೆ ಇರುತ್ತೆ ಯಾವಾಗಲೂ. ಏನು ಇವತ್ತು ಚಪ್ರ ಹಾಕಿದ್ದೀವಿ, ಇನ್ನು ನಾಳೆ ನಾಡಿದ್ದು ಆ ಚಪ್ರ ಸ್ವಲ್ಪ ತೆಗೆದ್ರೆ ಆಯಿತು, ಅದು ಹಾಗೆ ಓಪನ್ ಇರುತ್ತೆ. ಒಟ್ಟಾರೆ ತರ್ಕಕ್ಕೆ ನಿಲುಕದ ಈ ಗ್ರಾಮದ ಉತ್ಸವ ಇಂದಿಗೂ ಪ್ರಶ್ನಾತೀತ. ಹುತ್ತ ಅಲುಗಾಡೋದರ ಹಿಂದೆ ವೈಜ್ಞಾನಿಕ ಕಾರಣವಿದೆಯೋ ಅಥವಾ ದೈವಿ ಶಕ್ತಿಯ ಪ್ರಭಾವವಿದೆಯೋ ಅನ್ನೋದು ಇಂದಿಗೂ ನಿಗೂಢ. ದನ ಕಾಯೋ ಹುಡುಗರ ಭಕ್ತಿಯ ಹಿಂದಿರೋ ಈ ಹುತ್ತ ಅಲುಗಾಡುತ್ತಾ ಪವಾಡವನ್ನೇ ಸೃಷ್ಟಿಸಿದ್ರೆ ಹುತ್ತ ಅಲುಗಾಡೋದರ ಬಗ್ಗೆ ಆಸ್ತಿಕ ಹಾಗೂ ನಾಸ್ತಿಕರಲ್ಲಿ ಹಲವು ವಾದಗಳಿವೆ. ಆದರೆ ನೋಡುಗರ ಕಣ್ಮುಂದೆ ನಡೆಯೋ ಈ ವಿಚಿತ್ರ ಹಾಗೂ ವಿಶಿಷ್ಟ ಪವಾಡ ಮಾತ್ರ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದೆ. ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.